ಒಮೈಕ್ರಾನ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆಯ ಆರ್ಭಟ ಶುರು. ಏರುಗತಿಯಲ್ಲಿ ಸಾಗುತ್ತಿದೆ ಕೊರೋನಾ ಸೋಂಕು ಹಾಗೂ ಸಾವಿನ ಸಂಖ್ಯೆ. ಅದರಲ್ಲಿ ಹೊಸ ತಳಿಯಾದ ಒಮೈಕ್ರಾನ್ ಈಗಾಗಲೇ ಸಾವಿರಾರು ಸೋಂಕಿತರ ಗಡಿ ದಾಟಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಶಾಲಾ ಕಾಲೇಜ್ಗೆ ಕಳುಹಿಸಲು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಶಾಲಾ ಕಾಲೇಜ್ಗಳನ್ನ ಬಂದ್ ಮಾಡುವ ಕುರಿತಂತೆ ಬ್ರೇಕಿಂಗ್ ಸುದ್ದಿ ಇದೀಗ ಹೊರಬಂದಿದ್ದು, ಏನಿದು ಸುದ್ದಿ ಅಂತ ನೋಡುವ ಮುನ್ನ ನಿಮ್ಮ ಮನೆಯಲ್ಲಿಯೂ ಶಾಲಾ ಕಾಲೇಜ್ಗಳಿಗೆ ಹೋಗುವ ವಿದ್ಯಾರ್ಥಿಗಳು ಇದ್ರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ದೇಶದಲ್ಲಿ ಒಮೈಕ್ರಾನ್ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದ್ದು, ದೇಶದ ಒಟ್ಟು 8 ರಾಜ್ಯದಲ್ಲಿ ಈ ಕೋವಿಡ್ ವಾಕರಿಸುತ್ತಿವೆ. ಬಹುಮುಖ್ಯವಾಗಿ ಶಾಲಾ ಕಾಲೇಜ್ಗಳಲ್ಲಿ ಏರಿಕೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ದೆಹಲಿಯಲ್ಲಿ ಅಲ್ಲಿನ ಶಾಲಾ ಕಾಲೇಜ್ಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಈಗಾಗಲೇ ಶಾಲೆಗಳನ್ನ ರಜೆ ಘೋಷಣೆ ಮಾಡಲಾಗಿದ್ದು, ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ಕೋವಿಡ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕಾಗಿ ಈಗಾಗಲೇ ನಿಮ್ಮ ರಾಜ್ಯದ ಎಲ್ಲಾ ಡಿಸಿಗಳ ಜೊತೆಗೆ ಸಿಎಂ ಬಸವರಾಜು ಬೊಮ್ಮಾಯಿ ಅವರು ಮೀಟಿಂಗ್ ನಡೆಸಿದ್ದು, ಶಾಲಾ ಕಾಲೇಜ್ಗಳನ್ನ ಬಂದ್ ಮಾಡುವ ಕುರಿತಂತೆ 2 ದಿನಗಳಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತದೆ ಎಂದು ಅಧಿಕೃತವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕಾಲೇಜ್ಗಳನ್ನ ಬಂದ್ ಮಾಡಬೇಕಾ? ಅದಕ್ಕೆ ನಿಮ್ಮ ಬೆಂಬಲ ಕೂಡ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.